ಆತ್ಮೀಯರೇ ನಮಸ್ಕಾರ ಎಲ್ಲರಿಗೂ ಶುಭ ಸಂಜೆ ನಾನು ಕಟ್ಟೆಯ ಸ್ವಾಮಿ 76 ವಿರ್ತಾಪುರ ನಾನು ಈ ವಿಡಿಯೋ ಮೂಲಕ ಯಾಕೆ ಬಂದಿದ್ದೀನಪ್ಪ ಅಂತಂದರೆ ಈಗಾಗಲೇ ಮಾನ್ಯ ಮಹೇಶ್ ಮಸಾಲ್ ಸರ್ ಅವರ ಫೋಕಸ್ 10 ಕೋರ್ಸ್ನ ಸಂಪೂರ್ಣ ಮುಗಿಸಿದ್ದೇನೆ ಆ ಫೋಕಸ್ ಕೋರ್ಸ್ 10ನ ತರಬೇತಿನ ನಾನು ಪೂರ್ಣಗೊಳಿಸಿದೆ ಅದರಲ್ಲಿ ಏನೇನು ನಾನು ಬದಲಾವಣೆ ಮಾಡಿಕೊಂಡೆ ಅಂತ ನಾನು ಈ ವಿಡಿಯೋ ಮೂಲಕ ತಮ್ಮ ಮುಂದೆ ಹಂಚ್ತಾ ಇದ್ದೀನಿ ತಾವೆಲ್ಲರ ಈ ವಿಡಿಯೋ ನೋಡಿಬಿಟ್ಟು ತಮ್ಮ ಸಲಹೆ ಸೂಚನೆ ನೀಡಬೇಕೆಂದು ನಾನು ಈ ಫೋಕಸ್ ಕೋರ್ಸ್ನ ಎಲ್ಲ ಸ್ನೇಹಿತರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಆತ್ಮೀಯರೇ 33ನೇ ದಿನದ ಕ್ಲಾಸ್ನಲ್ಲಿ ಮೈಂಡ್ ಮತ್ತು ಅರಿವು ಎರಡು ಶಬ್ದಗಳ ಬಗ್ಗೆ ಮಾನ್ಯ ಮಹೇಶ್ ಸರ್ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದರು ಮೊದಲಿನ ಕ್ಲಾಸ್ನಲ್ಲಿ ಮೈಂಡ್ ಬಗ್ಗೆನೇ ಜಾಸ್ತಿ ಹೇಳಿದರು ಈ ಎರಡನೇ ಫೋಕಸ್ 10 ಕೋರ್ಸಲ್ಲಿ ಅರಿವು ಬಗ್ಗೆ ತುಂಬ ಚೆನ್ನಾಗಿ ನಮಗೆ ಮಾಹಿತಿ ನೀಡಿದರು ಮನಸ್ಸು ಏನಂತೇನೋ ಮೈಂಡ್ ಇದೆಯಲ್ಲ ನಮ್ಮದು ಆ 33ನೇ ದಿನದ ಕ್ಲಾಸಲ್ಲಿ ನಮ್ಮ ಕತ್ತಲು ರೂಮಿನಲ್ಲಿ ನಾವು ಯಾವ ರೀತಿ ಟಾರ್ಚ್ ಮಾಡುವ ಮೂಲಕ ನಾವು ಬೆಳಕನ್ನು ಬಿಡುವುದರ ಮೂಲಕ ನಮ್ಮ ಅರಿವನ್ನು ಯಾವ ಕ್ಷೇತ್ರಕ್ಕೆ ಒಯ್ಯಬೇಕಂತೇಳಿ ತುಂಬ ಚೆನ್ನಾಗಿ ಮೈಸಾರು ಅರ್ಥ ಮಾಡಿದರು ಯಾಕಂದರೆ ನಮ್ಮ ಮೈಂಡಲ್ಲಿ ಸಾಕಷ್ಟು ರೂಮ್ಗಳು ಕತ್ತಲೆಯಲ್ಲಿದ್ದಾವೆ ನಾವು ಯಾವ ರೂಮನ್ನು ಟಾರ್ಚ್ ಮಾಡುವ ಮೂಲಕ ನಮ್ಮ ಅರಿವನ್ನು ಪ್ರಕಟ ಮಾಡ್ಬೋದಂತ ತಿಳಿಸ್ಕೊಟ್ರು ನನಗಂತೂ ತುಂಬ ಚೆನ್ನಾಗಿ ಆ ಕ್ಲಾಸ್ ಅರ್ಥ ಆಯಿತು ಕತ್ತಲು ಅನ್ನೋದು ಮೈಂಡ್ ಬೆಳಕು ಅನ್ನೋದು ಅರಿವೆಂಬುದು ಈ ಕ್ಲಾಸ್ನಲ್ಲಿ ನನಗೆ ಇಷ್ಟ ಆಯಿತು ಹಾಗೆ 34ನೇ ದಿನದ ಕ್ಲಾಸ್ನಲ್ಲಿ ಹೇಳಬೇಕಂತಂದರೆ ಮನಸ್ಸಿನಲ್ಲಿ ಎರಡು ಥರದ ಮನಸ್ಸು ಇದ್ದಾವೆ ಒಂದು ಜಾಗೃತ ಮನಸ್ಸು ಹಾಗೆ ಸೂಕ್ತ ಮನಸ್ಸು ಇದು ಪೂರಾ ಜಗತ್ತು ಈಗ ನಮ್ಮ ಏನು ಜಗತ್ತಿದೆಯಲ್ಲ ಅದು ಪೂರ್ತಿ ಒಂಥರ ಮೈಂಡು ನಾವು ಬೆಂಗಳೂರಿಗೆ ಹೋದರೆ ದೆಹಲಿಗೆ ಹೋದರೆ ನಮ್ಮ ಅರಿವು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಅದೆಲ್ಲ ನಮ್ಮ ಅರಿವು ಬಟ್ ನಾವು ಅದಲ್ಲ ಎಂಬುದು ನನಗಿವತ್ತು ಆ 34ನೇ ದಿನದಲ್ಲಿ ಕ್ಲಾಸ್ನಲ್ಲಿ ನಾನು ತಿಳಿದುಕೊಂಡೆ ಹಾಗೆ 35ನೇ ದಿನದ ಕ್ಲಾಸ್ ಅವೇರ್ನೆಸ್ ಇನ್ ಡೈಲಿ ಲೈಫ್ ಇದ್ರ ಬಗ್ಗೆ ನಾನು ಹೇಳಬೇಕಂತಂದರೆ ನಾವೀಗ ಒಂದು ಯಾವುದೋ ಒಂದು ಸಿನಿಮಾಗೆ ಹೋಗ್ತಾ ಇರ್ತೀವಿ ಸಿನಿಮಾ ನೋಡಬೇಕಂತ ನಾವು ಅಂದ್ಕೊಂಡಿರ್ತೀವಿ ಉದಾಹರಣೆ ಈ ಕಟೇರ ಫಿಲಿಮು ನಾನು ಇತ್ತೀಚೆಗೆ ನಮ್ಮ ಫ್ರೆಂಡ್ಸು ನಾವೆಲ್ಲ ಹೋಗಿದ್ವಿ ಆ ಸಿನಿಮಾಗೆ ಹೋಗ್ಬೇಕಂತೇಳಿ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡು ಅದೇ ದಿನವೇ ಅಂದರೆ ಆ್ಯಕ್ಚುಲಿ ಸಂಡೇ ಇರೋದರಿಂದ ರಜೆ ಇದ್ದ ದಿನ ನಾವು ಹೋಗಿದ್ವಿ ಹೋದ್ವಿ ಅಲ್ಲೆಲ್ಲ ಬೇರೆ ಬೇರೆ ವಿಚಾರಗಳು ಮಾತಾಡ್ಕೊಂತಿದ್ವಿ ಬಟ್ ಆ ಸಿನಿಮಾ ನೋಡಬೇಕಾದ್ರೆ ಎಲ್ಲ ಲೈಟ್ ಆಫ್ ಮಾಡಿದರು ಲೈಟ್ ಆಫ್ ಮಾಡೋ ತಡ ಸ್ಕ್ರೀನ್ ಮೇಲೆ ಅದೇನು ಹೆಸರುಗಳು ಸ್ಟಾರ್ಟ್ ಆಗೋ ತಡ ನಮ್ಮ ಇಡೀ ಮೈಂಡ್ನ ಫೋಕಸ್ ಆಗಿ ಏಕಾಗ್ರತೆಯಿಂದ ನಾವು ಆ ಸಿನಿಮಾದ ತಕ್ಕೊಂಡಿದ್ವಿ ಇದರಲ್ಲಿ ಸ್ಪಷ್ಟವಾಗಿ ಮೈಸಾರು ನಮಗೆ ಅರ್ಥ ಮಾಡಿಸಿದ್ದಾರೆ ನಮ್ಮ ಅರಿವನ್ನು ನಾವು ಯಾವ ದಿಕ್ಕಿನಲ್ಲಿ ನಾವು ಏಕಾಗ್ರತೆಯಿಂದ ಯಾವುದು ಕೊಟ್ಟಿವಿ ಅಂತೇಳಿ ನಾವು ಕೊಟ್ಟಿವಿ ಅಂತ ಹೇಳಿ ಅದರಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ನೋಡಿ ನಾವು ಆ ಸಿನಿಮಾ ನೋಡ್ತಾ ನೋಡ್ತಾ ಅದರಲ್ಲೇ ಮುಳುಗಿಬಿಟ್ಟಿರ್ತೀವಿ ಯಾಕಂದರೆ ನಮ್ಮ ಅರಿವನ್ನು ನಮ್ಮ ಆ ಸಿನಿಮಾ ಕಟೇರ ಸಿನಿಮಾದ ಡೈರೆಕ್ಟರ್ ಕೈಗೆ ಅರಿವನ್ನು ಕೊಟ್ಬಿಟ್ಟಿದ್ದೀವಿ ಹಾಗಾಗಿ ನಾವು ಸಾಧಕರಾಗಬೇಕಂದ್ರೆ ನಮ್ಮ ಅರಿವನ್ನು ಇನ್ನೊಬ್ಬರ ಕೈಲೇ ಕೊಡಬಾರ್ದು ಈಗೇನು ಆಲ್ರೆಡಿ ಸಾಧಕರಾಗಿರೋರೆಲ್ಲ ತಮ್ಮ ತಮ್ಮ ಅರಿವನ್ನು ತಮ್ಮ ಹತ್ರನೇ ಇಟ್ಕೊಂಡು ದೊಡ್ಡ ದೊಡ್ಡ ಸಾಧಕರಾಗಿದ್ದಾರೆ ಅಂತ ಆ ಕ್ಲಾಸಲ್ಲಿ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಹಾಗಾಗಿ ನನ್ನ ಅರಿವನ್ನು ನಾನು ಆದಷ್ಟು ಬೇರೆಯವರಿಗೆ ಕೊಡಬೇಕಾದಾಗ ನಾನು ತುಂಬ ಆಲೋಚನೆ ಮಾಡಿ ಆ ಅರಿವನ್ನು ನಾನು ಕೊಡುತ್ತೇನೆ ಅದು ಒಳ್ಳೆಯದಕ್ಕೆ ಈಗ ಮನೆಯಲ್ಲಿ ನಮ್ಮ ಕುಟುಂಬದವರು ಈಗ ನಾವು ಕೊಡಬೇಕಾಗತ್ತೆ ಈಗ ನಮ್ಮ ಹೆಣ್ಮಕ್ಕಳು ಉದಾಹರಣೆ ನನ್ನ ಹೆಂಡತಿ ರೀ ನಾನು ಹಾಗೆ ಬಂದುಬಿಟ್ಟೆ ಬರಬೇಕಾದ್ರೆ ಹಾಲು ತೊಗೊಂಡು ಬನ್ನಿ ಅಥವಾ ಕಿರಾಣಿ ಮಾಡ್ಕೊಂಬನ್ನಿ ಅಂಥೇಳಿ ವಾಟ್ಸಪ್ಪಲ್ಲಿ ಹಾಕಿದಾಗ ನಾವು ಅದನ್ನು ತರಬೇಕಾಗತ್ತೆ ಯಾಕಂದರೆ ಒಳ್ಳೆಯದಕ್ಕೆ ನಮ್ಮ ಅರಿವನ್ನು ನಾವು ಕೊಡಬೇಕಾಗತ್ತೆ ಅದು ಬೇರೆ ರೀತಿಯಲ್ಲಿ ಅಂದರೆ ಈಗ ನಾವು ಒಂದು ಓದಬೇಕಾದ್ರೆ ನಾವು
ನಾವೇನಾದರೂ ಒಂದು ಬರಿತಾ ಇರಬೇಕಾದ್ರೆ ಅವಾಗ ಯಾರಾದರೂ ಫ್ರೆಂಡ್ಸ್ ಕರೆದಾಗ ಬಾ ಮಗ ಟೀ ಕುಡಿಯೋಕೆ ಹೋಗೋಣ, ಬಾ ಮಗ ಹೊರಗಡೆ ಹೋಗೋಣ ಅಂತಂದಾಗ ನಾವು ಏಕ್ ಸಡನ್ನಾಗಿ ಬಿಟ್ಟು ಹೋದಾಗ ಆ ಅರಿವನ್ನು ನಾವು ಅವ್ರ ಕೈಯಲ್ಲಿ ಕೊಟ್ಟಂಗಾಗುತ್ತೆ. ಹಾಗಾಗಿ ಆ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದರು. ಹಾಗೆ 36ನೇ ದಿನದ ಕ್ಲಾಸ್ ಬಗ್ಗೆ ಹೇಳಬೇಕಾದ್ರೆ ಮೈಂಡ್ ಎಕ್ಸ್ಪೀರಿಯನ್ಸ್ ಅಂತ, ಮನಸ್ಸು ಎಂದರೆ ಏನಂತೇಳಿ. ಈ ಮನಸ್ಸು ಅಂದರೆ ಒಂದು ಹೊಸ ಮೊಬೈಲ್ ಥರ. ಆ ಮೊಬೈಲ್ನ ನಾವು ಎಲ್ಲ ರೀತಿಯಲ್ಲಿ ಬಳಸ್ತಾ ಇದ್ವಿ, ಹಾಗೆ ಬಳಸಿದ ಮೇಲೆ ಎಲ್ಲ ಮೊಬೈಲು ಒಂದೇ ಥರನೇ, ಆದರೆ ಫ್ಯೂಚರ್ಸ್ಗಳು ಮಾತ್ರ ಬೇರೆ ಅಂತೇಳಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದರು. ಸಿಂಪಲ್, ಈಜಿ, ಇಂಟ್ರೆಸ್ಟಿಂಗ್, ಇದನ್ನು ನಾವು ಕಲಿಬೇಕಂತೇಳಿ ಮೊನ್ನೆ ಮೈಸ್ತಾರ 36ನೇ ಕ್ಲಾಸ್ನಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದರು. ಹಾಗೆ 37ನೇ ದಿನದ ಕ್ಲಾಸ್ ಬಗ್ಗೆ ಹೇಳಬೇಕಾದ್ರೆ ಸ್ಟೋರಿ ಆಫ್ ಎನರ್ಜಿ. ಈ ಸ್ಟೋರಿ ಆಫ್ ಎನರ್ಜಿ ಅಂದರೆ ನೀನು ನೀರು ಎಲ್ಲಿ ಹಾಕ್ತೀಯ ಅಲ್ಲಿ ಹೂವು ಹಣ್ಣು ಗಿಡ ಬೆಳೀತದೆ. ನೀನು ಯಾವುದರಲ್ಲಿ ನೀರು ಹಾಕ್ತೀಯ, ಈ ಕಸದಲ್ಲಿ ನೀರು, ಹುಲ್ಲಲ್ಲಿ ನೀರು ಹಾಕ್ತೀಯ ಅಂದರೆ ಹುಲ್ಲು ಬೆಳೆಸಿದಂಗೆ ಆಗುತ್ತೆ ಅಂತೇಳಿ ಅದರಲ್ಲಿ ತುಂಬ ಸ್ಪಷ್ಟವಾಗಿ ಮಾನ್ಯ ಮೈಸಾರ್ ಅವರು ಹೇಳಿದರು. ನಾನಂತೂ ಈಗ ನನ್ನ ಎನರ್ಜಿನ ಯಾವುದರಲ್ಲಿ ಹಾಕಿದರೆ ನಾನು ಅದರಲ್ಲಿ ಪ್ರಕಟ ಆಗುತ್ತಂತೇಳಿ ತುಂಬ ಚೆನ್ನಾಗಿ ಅರ್ಥ ಆಯಿತು. ಮನಸ್ಸು ಒಂದು, ನಮ್ಮ ಮನಸ್ಸು ಒಂಬುದು ಗಾರ್ಡನು. ಆ ಗಾರ್ಡನಲ್ಲಿ ನಾವು ಯಾವ ರೀತಿ ನೀರು ಹಾಕಿ, ನೀರು ಅಂದರೆ ಎನರ್ಜಿ, ನೀರು ನಾವು ಯಾವ ರೀತಿ ನೀರಿನ ಮೂಲಕ ಎನರ್ಜಿ ಹಾಕ್ತೇವೆ ಅದು ಬೆಳ್ಕೊಂತ ಹೋಗುತ್ತೆ. ಅದು ಒಳ್ಳೆಯದಕ್ಕೇ ನಾನು ಈಗ ನನ್ನ ಎನರ್ಜಿಯನ್ನು ನಾನು ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಹಾಗಾಗಿ ಆ ಎನರ್ಜಿ ನಾನು ಎಲ್ಲಿ ಹಾಕ್ಬೇಕಂತ ಆ ಕ್ಲಾಸಲ್ಲಿ ನಾನು ತಿಳ್ಕೊಂಡೆ. ಇನ್ನು 38ನೇ ದಿನದ ಕ್ಲಾಸಲ್ಲಿ ವರ್ಲ್ಡ್ ಕ್ರಿಯೇಟ್ ಯುವರ್ ವರ್ಲ್ಡ್. ಮನಸ್ಸಿನಲ್ಲಿ ಕ್ಲಾರಿಟಿ ಇರಬೇಕು ಯಾವಾಗಲೂ, ಇದ್ದಾಗ ಮಾತ್ರ ಅರಿವು ವರ್ಕ್ ಆಗುತ್ತೆ. ಈಗ ನಮ್ಮ ಮನಸ್ಸು ನಾವು ಈಗ ಒಂದೇನೋ ಮಾಡಬೇಕಂತಂದಾಗ ಕ್ಲಾರಿಟಿ ಇರಬೇಕು, ಅದ್ರ ಬಗ್ಗೆ ಎಲ್ಲೆಲ್ಲೋ ಹೋಗಿತ್ತಂದರೆ ಅದಕ್ಕೆ ಆ ಮನಸ್ಸಿಗೆ ಅರ್ಥ ಇರೋದಿಲ್ಲ. ಹಾಗಾಗಿ ಆ 38 ದಿನದಲ್ಲಿ ಕ್ಲಾರಿಟಿ, ನಮ್ಮ ಮನಸ್ಸಿನ ಕ್ಲಾರಿಟಿ ಇರಬೇಕಂತ ಅರ್ಥ ಮಾಡಿಕೊಂಡೆ. ನಮ್ಮ 39 ದಿನದ ಕ್ಲಾಸಲ್ಲಿ ಲೈಫ್ ಸೀಕ್ರೆಟ್ ರಿವಾರ್ಡ್ ಮಾಯಿ ಅಂತೇಳಿ, ಇದರಲ್ಲಿ ನಿನ್ನ ಮನಸ್ಸಿನ ಎಲ್ಲ ಥರದ ರೂಮ್ಗಳು ಇದ್ದಾವೆ, ಅಂದರೆ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ರೂಮ್ಗಳು ಇದ್ದಾವೆ. ಒಂದು ಮನೆಗೆ ಹೋಗಬೇಕಾದ್ರೆ ವಿವಿಧ ರೀತಿಯ ರೂಮ್ಗಳು, ಅಂದರೆ ದುಃಖದ ರೂಮು, ಸಂತೋಷದ ರೂಮು, ಹಾಗೆ ಸಾಕಷ್ಟು ರೂಮ್ಗಳು ಇದ್ದಾವೆ. ನಾವು ಅದರಲ್ಲಿ ಯಾವುದು ಚಾಯ್ಸ್ ಮಾಡ್ಕೊತೀವಿ ಅದ್ರ ಮೇಲೆ ನಮ್ಮ ರೂಮ್ನ ನಾವು ಅತಿ ಹೆಚ್ಚಾಗಿ ಬಳಸ್ಕೋಬೋದಂತ ಅದರಲ್ಲಿ ಸ್ಪಷ್ಟವಾಗಿ ಮೊನ್ನೆ ಮೈಸಾರ್ ಅವರು ತಿಳಿಸ್ಕೊಟ್ರು. ನನಗಂತ ಆ ಕ್ಲಾಸ್ ತುಂಬ ಇಷ್ಟ ಆಯಿತು. ಹಾಗೆ 41 ದಿನದ ಕ್ಲಾಸ್ BA ಮಾಸ್ಟರ್, ನಿನ್ನ ಅರಿವು ನಿನ್ನ ಕೈಯಲ್ಲಿದ್ದರೆ ನೀನು ಚಾಯ್ಸ್ ಮಾಡು ಅಂತೇಳಿ. ಕೆಲಸ ಮಾಡೋದರಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು. ನಾವೀಗ ನೋಡಿ ಸಾಕಷ್ಟು ನಾವು ಏನೋ ಮಾಡ್ತಾಯಿದ್ವಿ, ಡಿಸ್ಟ್ರಾಕ್ಷನ್ ಆಗೋದು ಆ ಥರ. ಅದೇ ರೀತಿ ದಿನ ಪ್ರತಿದಿನ ಧ್ಯಾನ ಮಾಡಬೇಕಂತೇಳಿ ಮೊನ್ನೆ ಮಹೇಶ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಪ್ರತಿನಿತ್ಯ ಒಂದು 10-15 ನಿಮಿಷ ನಾನು ಧ್ಯಾನ ಮಾಡ್ತಾಯಿದ್ದೀನಿ. ನಾನು ಧ್ಯಾನ ಮಾಡೋದರಿಂದ ನನ್ನ ಫೋಕಸ್ ಏಕಾಗ್ರತೆ ಒಂದು ರೀತಿಯಲ್ಲಿ ನಮಗೆ ಒಂದು ಕಡೆಯೇ ಇರೋಕ್ಕೆ ಸಾಧ್ಯ ಆಗುತ್ತಂತ ನಾನು ತಿಳ್ಕೊಂಡೆ. ಹಾಗೆ 41ನೇ ದಿನದ ಕ್ಲಾಸ್ನಲ್ಲಿ ಅವೇರ್ನೆಸ್ ಮ್ಯಾಸ್ಟ್ರಿ 2 ಅಂತೇಳಿ, ನನ್ನ ಅರಿವು ಬೇರೆ ಕಡೆ ಹೋದಾಗ ಅಟೆನ್ಷನ್ ಅನ್ಬೇಕು, ಅಂದರೆ ನಮ್ಮ ಅರಿವು. ಈಗ ಸಾಕಷ್ಟು ನಾವು ಓದಬೇಕಾದ್ರೆ ಬೇರೆ ಬೇರೆ ಫೋನ್ಗಳು ಮೆಸೇಜ್ ಬರ್ತವೆ, ಹಾಗೆ ಫೋನ್ ನೋಡಬೇಕಾಗುತ್ತೆ. ಆವಾಗ ನಾನು ಅಟೆನ್ಷನ್ ಅಂತ ಅನ್ನೋದನ್ನು ನಾನು ಅರ್ಥ ಮಾಡಿಕೊಂಡೆ. ಯಾಕಂದರೆ ಮೊನ್ನೆ ಮೈಸಾರ್ ಅವರು ಹೇಳಿದರು, ನೀನು ಏನಾದರೂ ಬೇರೆ ಕಡೆ ನಿನ್ನ ಮನಸ್ಸು ಅರಿವು ಬೇರೆ ಕಡೆ ಹೋದಾಗ ಅಟೆನ್ಷನ್ ಅನ್ಬೇಕು. ಬಟ್ ನಾನು ಅದನ್ನು ಆಗಾಗ ನೆನಪು ಮಾಡ್ಕೊತೀನಿ, ಅದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಹಾಗೆ 47ನೇ ದಿನದ ಕ್ಲಾಸ್ ಕಾನ್ಸಂಟ್ರೇಷನ್ ನೋ ಇಟ್ ಅಂತೇಳಿ, ಇದ್ರ ಬಗ್ಗೆ ಹೇಳಬೇಕಾದ್ರೆ ಅರಿವು ಬೇರೆ ಕಡೆ ಹೋಗಬೇಕಾದ್ರೆ 2 ರೆಕ್ಕೆಗಳು ಮುಖ್ಯ ಅಂತೇಳಿ ಮೊನ್ನೆ ಮೈಸಾರ್ ಅವರು ತುಂಬ ಹೇಳಿದರು. ಒಂದು ವಿಲ್ ಪವರ್, ಇನ್ನೊಂದು ಕಾನ್ಸಂಟ್ರೇಷನ್. ಜೀವನದಲ್ಲಿ ಲಕ್ಷ ಕೊಡುವುದನ್ನು ಕಲಿತರೆ ಲಕ್ಷ ಲಕ್ಷ ಬರುತ್ತೆ ಅಂತೇಳಿ ಮೊನ್ನೆ ಮೈಸಾರ್ ಅವರು ಕೊಟ್ಟರು. ನಾನು ಈಗ ಯಾವುದ್ರ ಮೇಲೆ ಲಕ್ಷ ಕೊಡಬೇಕಂತೇಳಿ ಈಗಾಗಲೇ ನಾನು ತುಂಬ ನನ್ನ ವೃತ್ತಿಯಲ್ಲೇ ಆಗಿರ್ಬೋದು, ಹಾಗೆ ನನ್ನ ಕುಟುಂಬದಲ್ಲೇ ಆಗಿರ್ಬೋದು, ನನ್ನ ಪ್ರತಿಯೊಂದು ಯಾವುದರಲ್ಲಿ ನಾನು ಲಕ್ಷ ಕೊಡಬೇಕಂತೇಳಿ ನಾನು ಕಲ್ತ್ಕೊಂಡೆ. ಹಾಗೆ ಇನ್ನು ಮುಂದೆ ತುಂಬ ನನಗೆ, ಯಾಕಂದರೆ ಲಕ್ಷದ ಬಗ್ಗೆ ಮೊನ್ನೆ ಮೈಸಾರ್ ಅವರು ತುಂಬ ಚೆನ್ನಾಗಿ ನನಗೆ ಅರ್ಥ ಮಾಡಿಸಿದರು. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಈಗ RU ADHD ಅಂದರೆ ಈ ಮಕ್ಕಳು ಈಗ ADHD ಅಂತೇಳಿ ಅದೊಂದು ಕಾಯಿಲೆ
ಈಗ ಮಕ್ಕಳಿಗೆಲ್ಲ ಬಂದಿದೆ ಅಂತ ಮಾನ್ಯ ಮೈಸಾರ್ ಅವರು ಹೇಳಿದರು. ಆ ಮಕ್ಕಳು ಯಾಕಂದರೆ ಕುಂತಲ್ಲೇ ಕೂಡದೆ ಜಿಗಿದಾಡ್ತಾ ಇರೋದು, ಅವರು ಅಂದರೆ ಪಾಲಕರ ಎನರ್ಜಿ ಕಡಿಮೆ ಆಗಿ ಮಕ್ಕಳ ಎನರ್ಜಿ ಇವತ್ತಿನ ದಿನದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಮಾನ್ಯ ಮೈಸಾರ್ ಅವರು ತಿಳ್ತಾ ಇದ್ರು. ಅಟೆನ್ಷನ್ ಡಿಫಿಸಿಟ್ ಐ ಫಾರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಅಂತೇಳಿ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇದ್ದಿಲ್ಲ, ಬಟ್ಟು ಕೋರ್ಸಲ್ಲಿ ಮೈಸಾರ್ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದರು. ಎ ಐ ಡಿ ಎಚ್ ಡಿ ಅಂದರೆ ಏನಂಬೋದು ಕೂಡ ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಹಾಗೆ 43 ದಿನದ ಕ್ಲಾಸ್ ಅಂಡರ್ಸ್ಟ್ಯಾಂಡ್ ಕಾನ್ಸಂಟ್ರೇಷನ್ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಮೈಸಾರ್ ಅವರು ಅರ್ಥ ಮಾಡಿಸಿದರು. ಫೋಕಸ್ ಅಂದರೆ ಒಂದೇ, ಕಾನ್ಸಂಟ್ರೇಟ್ ಅಂದರೂ ಒಂದೇ, ನಿನ್ನ ಅರಿವನ್ನು ಒಂದು ವಸ್ತುವಿನ ಮೇಲೆ ಇಡೋದು, ಅದು ಫೋಕಸ್ ಅಂಥೇಳಿ ಮೊನ್ನೆ ಮೈಸಾರ್ ಅವರು ಹೇಳಿದರು. ಈಗ ನಾನು ಏನಾದರೂ ಈಗ ಅಲ್ಲಿ ಉಚ್ಚಬೇಕಾದ್ರೆ ಅದ್ರ ಕಡೆಯೇ ಲಕ್ಷ್ಯ ಕೊಡೋದು, ಅದ್ರ ಕಡೆಯೇ ಇದು ಮಾಡೋದು, ಅದ್ರ ಬಗ್ಗೆಯೇ ಅದರಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದರು. ಹಾಗೆ ಇನ್ನೊಂದು 4ನೇ ದಿನದ ಕ್ಲಾಸಲ್ಲಿ ಡಿಸ್ಟ್ರಾಕ್ಷನ್ ಈಸ್ ಎ ಡಿಸೀಸ್ ಅಂತ, ಎಲ್ಲರೂ ಬಕೆಟಲ್ಲಿ ನೀರು, ಒಬ್ಬೊಬ್ಬರು ಒಂದೊಂದು ಗಿಡ ಬೆಳೆಸುತ್ತಾರೆ, ಒಂದೊಂದು ಬಕೆಟಲ್ಲಿ ಒಬ್ಬೊಬ್ಬರು ನೀರು ಇಟ್ಕೊಂಡು ಹೋಗ್ತಾರೆ, ಒಬ್ಬೊಬ್ಬರು ಒಂದೊಂದು ಗಿಡ ಬೆಳೆಸ್ತಾರೆ, ಆ್ಯಪಲ್ ಗಿಡ, ತೆಂಗಿನ ಗಿಡ ಅಂತ. ಆದರೆ ಇನ್ನೊಬ್ಬರು ಸುಮ್ಮನೆ ನೀರು ಚುಮ್ಮೋದು, ಬಕೆಟಲ್ಲಿ ನೀರು ಇದ್ರೂ ಕೂಡ ಬೇರೆ ಬೇರೆ ಸುಮ್ಮನೆ ಚೆಲ್ಲೋದು, ಆ ಥರ ರೀತಿ ಮಾಡಿ ಹುಲ್ ಬೆಳೆಸ್ತಾರೆ. ಇವತ್ತಿನ ಜಗತ್ತಿನಲ್ಲಿ 90% ಹುಲ್ ಬೆಳೆಸೋರೇ ಇದ್ದಾರಂತ ಮೊನ್ನೆ ಮೈಸಾರು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದರು. ಹಾಗಾಗಿ ನಾವು ಕೂಡ ಅಷ್ಟೇ, ನಮ್ಮ ನೀರನ್ನು ನಾವು ಯಾವುದಕ್ಕೆ ಉಪಯೋಗಿಸ್ಬೇಕು, ನಮ್ಮ ಎನರ್ಜಿಯನ್ನು ಯಾವುದಕ್ಕೆ ಹಾಕ್ಬೇಕಂತ ಸ್ಪಷ್ಟವಾಗಿ ಆ ಕ್ಲಾಸಲ್ಲಿ ನನಗೆ ತಿಳಿಯಿತು. ಹಾಗೆ 45 ದಿನದ ಕ್ಲಾಸಲ್ಲಿ ಮೊನ್ನೆ ಮೈಸಾರು ಬಿ ಎ ಮಾಸ್ಟರ್ ಡಿಸ್ಟ್ರಾಕ್ಟಿಂಗ್ ದಿ ಡಿಸ್ಟ್ರಾಕ್ಷನ್ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಎಲ್ಲರಿಗೂ ಸೇಮ್ ಎನರ್ಜಿ 24 ಗಂಟೆ, ಇವತ್ತು ಒಬ್ಬ ಅಂದರೆ ಭಿಕ್ಷುಕನಿಗೂ ಅದೇ 24 ಗಂಟೆ, ಪ್ರಧಾನಮಂತ್ರಿಯವರಿಗೂ ಅದು ಅದೇ 24 ಗಂಟೆ ಅಂತೇಳಿ ತುಂಬ ಮೊನ್ನೆ ಮೈಸಾರವರು ಆ ಕ್ಲಾಸಲ್ಲಿ 24 ಗಂಟೆ ನೀನು ಆ 24 ಗಂಟೆಯಲ್ಲಿ ಯಾವುದ್ಯಾವ್ದಕ್ಕೆ ಸಮಯನ ನೀನು ಎಲ್ಲೆಲ್ಲಿ ವೇಸ್ಟ್ ಮಾಡ್ತಾ ಇದೀಯ ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದರು. ಅವತ್ತಿನ ದಿನ ನಾನು ಅಸೈನ್ಮೆಂಟ್ ಕೂಡ ಮಾಡಿದೆ, ಅದರಲ್ಲಿ ತುಂಬ ಚೆನ್ನಾಗಿ, ಯಾಕಂದರೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಾನು ಎಲ್ಲೆಲ್ಲಿ ಸಮಯ ಹಾಕಿದೆ, ಎಲ್ಲಿ ವೇಸ್ಟ್ ಮಾಡಿದೆ ಅಂತೇಳಿ, ಆ ಎನರ್ಜಿನ ಎಲ್ಲೆಲ್ಲಿ ಹಾಕಿದೆ ಅಂತೇಳಿ ತುಂಬ ಚೆನ್ನಾಗಿ ನಾನು ಅದರಲ್ಲಿ ಬರ್ಕೊಂಡೆ, ಅದನ್ನು ನನಗೆ ಅರ್ಥ ಆಯಿತು. ಹಾಗಾಗಿ ಇನ್ನೊಂದು ಏನಪ್ಪ ಅಂತಂದರೆ, ಹಾಗೆ 46 ದಿನದ ಕ್ಲಾಸಲ್ಲಿ ಕಾನ್ಸಂಟ್ರೇಷನ್ ಇನ್ ಡೈಲಿ ಲೈಫ್, ಸೈಕಲ್ ಕಲಿಯಬೇಕು ಅಂತಂದರೆ ಒಂದು ತಾಸು ಕಲಿತು ಮತ್ತು ಮರುದಿನ ಒಂದು ತಾಸು ಕಲಿಯಬೋದು, ಆದರೆ ಕಾನ್ಸಂಟ್ರೇಷನ್ ಒಂದು ತಾಸು ಅಲ್ಲಿ ಕಲಿಯೋದಲ್ಲ, ಎಲ್ಲ ಕ್ಷೇತ್ರದಲ್ಲಿ ಆಗಬೇಕಂತೇಳಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದರು. ನಾನು ಈಗಾಗಲೇ ಆ ಕಾನ್ಸಂಟ್ರೇಷನ್ ಯಾವುದ್ಯಾವುದ್ರಲ್ಲಿ ಹಾಕ್ತೀನಿಪ್ಪ ಅಂತಂದರೆ, ನಾನು ಬೆಳಗ್ಗೆನ ಅಲ್ಲೂಜೋದ್ರಲ್ಲಿ ತುಂಬ ಅಲ್ಲೂಜೋದ್ರಲ್ಲೇ ಹಾಕ್ತೀನಿ. ಹಾಗೆ ಸ್ನಾನ ಮಾಡೋದ್ರಲ್ಲಿ, ಬಿಸಿನೀರನ್ನ ಸ್ನಾನ ಮಾಡಬೇಕಾದಾಗ ಆ ಬಕೆಟಲ್ಲಿ ನೀರು ಹಾಕ್ಕೊಂಡು ಅದರಲ್ಲಿ ನೀರು ನೀಟಾಗಿ ಆ ಮೇಲೆಲ್ಲ ಹಾಕ್ಕೊಳ್ಳೋದು, ಅದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇರ್ತೀನಿ. ಆಮೇಲೆ ಊಟ ಮಾಡೋದ್ರಲ್ಲಿ ಸಹ ಅಷ್ಟೇ, ನಾನು ಊಟ ಮಾಡೋ ಟೈಮಲ್ಲಿ ಫೋನ್ನ ಬಂದ್ ಮಾಡಿಬಿಡ್ತೀನಿ, ಒಂದು ಇಲ್ಲ ಸೈಲೆಂಟ್ ಇಟ್ಬಿಡ್ತೀನಿ, ಇಲ್ಲ ಒಂದು ಸ್ವಲ್ಪ 10 ನಿಮಿಷ ಫೋನ್ ಬಂದ್ ಮಾಡ್ತೀನಿ, ಫೋನ್ ಕಡೆಗೆ ಗಮನ ಕೊಡೋದು. ಯಾಕಂದರೆ ನಾನು ಊಟ ಮಾಡೋ ಟೈಮಲ್ಲಿ ಅದನ್ನು ಸವಿಯಾಗಿ ಏನೇನು ಐಟಮ್ಸ್ ಹಾಕಿದಾರಲ್ಲ ಅದನ್ನೆಲ್ಲ ನೀಟಾಗಿ ತಿಂದುಬಿಟ್ಟು ಅದನ್ನ ಕಡೆ ನಾನು ಈಗ ಆಲ್ರೆಡಿ ಮಾಡ್ತಾಯಿದ್ದೀನಿ. ಆಮೇಲೆ ತಲೆ ಬಾಚಬೇಕಾದ್ರೆ ಅಷ್ಟೇ, ತಲೆ ಬಾಚ್ಕೊಂತ ಬೇರೆ ಬೇರೆದು ಆಲೋಚನೆ ಮಾಡ್ತಾಯಿದ್ದೆ, ಬಟ್ಟು ಈ ಕೋರ್ಸಲ್ಲಿ ನಾನು ಸೇರಿಬಿಟ್ಟು ತಲೆನ ಬಾಚ್ಕೊಳ್ಳೋದು, ಏ ಥರ ನನ್ನ ಕೂದಲುಗಳಿದ್ದಾವೆ ಅಂತೇಳಿ ಅದೊಂದನ್ನು ನಾನು ಮಾಡಿಕೊಂಡೆ. ಹಾಗೆ ಡ್ರೆಸ್ ಹಾಕೋದ್ರಲ್ಲಿ ಸಹ ಅಷ್ಟೇ, ಡ್ರೆಸ್ ಹಾಕ್ಬೇಕಾದ್ರೆ ಏನೇನೋ ಆಲೋಚನೆಗಳು ಮಾಡೋದು, ಅವ್ರ ಕರೆದಾಗ ಆ ಕಡೆ ನೋಡೋದು ಈ ಕಡೆ ನೋಡೋದು, ಬಟ್ ಡ್ರೆಸ್ ಹಾಕ್ಬೇಕಾದ್ರೂ ಕೂಡ ಸಹ ಅಷ್ಟೇ, ನಾನು ತುಂಬ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಅದ್ರ ಕಡೆಯೇ ಗಮನ ಎಲ್ಲ ನೀಟಾಗಿ ಇನ್ಶರ್ಟ್ ಮಾಡಿ ಆ ಥರ ನಾನು ಹಾಕ್ಕೊಳ್ಳೋದನ್ನ ಅದರಲ್ಲಿ ಕಲಿತೆ. ಹಾಗೆ 47ನೇ ದಿನದ ಕ್ಲಾಸಲ್ಲಿ ಏನಪ್ಪ ಅಂತಂದರೆ ಕ್ಯಾನ್ಸಲ್ ಥೆರಪಿ ಲೆಸನ್ಸ್. ನಮ್ಮಲ್ಲಿ ವೈರಸ್ಗಳು ತುಂಬ ಇದ್ದಾವೆ, ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು, ಯಾರಾದರೂ ಏನಾದರೂ ಅಂದರೆ 3 ಸಲಹೆಗಳನ್ನ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ಮೊನ್ನೆ ಮೈಸಾರ್ ಅವರು ಹೇಳಿದರು. ಯಾರಾದರೂ ಅಂದರೆ ಅದನ್ನು ಪೇಸ್ಟ್ ಮಾಡೋದು, ಆಮೇಲೆ ಇನ್ನೊಂದು ಆರ್ಗ್ಯೂ ಮಾಡೋದು, ಇಲ್ಲಾಂದರೆ ವಿತ್ಡ್ರಾ ಆಗೋದು. ಯಾಕಂದರೆ ನಾವು ಪೇಸ್ಟ್ ಮಾಡೋದನ್ನು ಆರ್ಗ್ಯೂ ಮಾಡೋದನ್ನು ಕಲಿಬೇಕು ಅಂತೇಳಿ ಮೊನ್ನೆ ಮೈಸಾರು ಹೇಳಿದರು. ಯಾಕಂದರೆ ನಾವು ವಿತ್ಡ್ರಾ ಮಾಡಿದರೆ ಇವನಿಂದ ಏನಾಗಲ್ಲ, ಇವನ ಕೈಲಿ ಏನಾಗಲ್ಲ ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದರು. ಹಾಗಾಗಿ ಜಿಯಾನ್ ಬಗ್ಗೆ ಅವರು ಕಾಲು ಇಲ್ಲ ಅಂದರೂ ಕೂಡ ತಾವೊಂದು
ಕುಸ್ತಿ ಪಠನ, ಕುಸ್ತಿಯಲ್ಲಿ ಫೋಕಸ್ ಏಕಾಗ್ರತೆಯಿಂದ ಅವ್ರು ತುಂಬ ಎನರ್ಜೆಟಿಕ್ ಆಗಿ ಅದರ ಮೇಲೇ ಫೋಕಸ್ ಇಟ್ಟು ನಾನು ಸಾಧನೆ ಮಾಡಬೇಕು, ನಾನು ಸಾಧಿಸ್ಬೇಕಂತೇಳಿ ಹಠ ಬಿದ್ದು ಜಿ ಎನ್ ಅವರು ಆ ವಿಡಿಯೋ ನೋಡಿದರೆ ನನಗೆ ನಿಜಕ್ಕೂ ರೋಮಾಂಚನ ಆಗುತ್ತೆ. ಅವರು ತಮ್ಮ ಸಾಧನೆಯನ್ನು ಆ ವಿಡಿಯೋದರಲ್ಲಿ ಆ ಕೋರ್ಸಲ್ಲಿ 47th ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಮಾನ್ಯ ಮಹೇಶ್ ಸರ್ ಅವರು. 48 ದಿನದ ಕ್ಲಾಸಲ್ಲಿ ಪವರ್ ಆಫ್ ಸ್ಮಾಲ್, ಹೊಸದಾಗಿ ಮಾಡುವಾಗ ಉತ್ಸಾಹ ಇರುತ್ತೆ, ಆಮೇಲೆ ಕ್ರಮೇಣ ಅದು ಮಾಡಲ್ಲ, ಹಾಗಾಗಿ ನಿರಂತರ ಮಾಡಬೇಕು ಯಾವುದಾದ್ರೂ ಸರಿ. ನಿಜ ಗೆಳೆಯರೆ, ಯಾಕಂದರೆ ನೋಡಿ ಈಗ 3 ದಿನ ನಾವು ಕ್ಲಾಸಿಗೆ ಅಟೆಂಡ್ ಮಾಡಿಲ್ಲ. ಈಗ ನೋಡಿ ಈಗ 3 ದಿನದಲ್ಲಿ ಈಗ ಕ್ಲಾಸಲ್ಲಿ ಇದ್ದಾಗ ನಿರಂತರ ಅವ್ರು ಏನು ಹೇಳಿದ್ರು ಅದನ್ನ ಫಾಲೋ ಮಾಡ್ಕೊಂಡು ಬರ್ತಾಯಿದ್ವಿ. ಬಟ್ ಈ 3 ದಿನದಲ್ಲಿ ನಾನು ಅದ್ರ ಕಡೆ ಒಂದು ಸ್ವಲ್ಪ ಗಮನ ಕಡಿಮೆ ಆಗಿದೆ, ಭಾಳ ಮೊಬೈಲ್ ನೋಡೋದು ಮತ್ತು ಅದೇ ಅಭ್ಯಾಸ ಆಗಿದೆ. ಹಾಗೆ ಹೊರಗಡೆ ನಿನ್ನೆ ಮೊನ್ನೆ ನಮ್ಮ ಸೊಸೈಟಿ ಪ್ರೋಗ್ರಾಮ್ ಇತ್ತು, ಹಾಗಾಗಿ ಅಲ್ಲಿ ತುಂಬ ಸಮಯ ಕಳೆದುಬಿಟ್ಟೆ, ಆಮೇಲೆ ಓದಲಿಲ್ಲ, ಹಾಗಾಗಿ ಬರೀಲಿಲ್ಲ. ಈಗ ನೋಡಿ ಹಾಗೆ, ಯಾಕಂದರೆ ನಾವು ಪ್ರತಿದಿನ ಮಹೇಶ್ ಸರ್ ಅವ್ರ ಕ್ಲಾಸ್ ಒಂದು 20 ನಿಮಿಷ ಇರಬೇಕಂತ ನಾನು ಈ ವಿಡಿಯೋ ಮೂಲಕ ಮೊನ್ನೆ ಮಹೇಶ್ ಸರ್ ಅವರಿಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಅದೊಂದು ಏನೋ ಅವರು ಮಾತಾಡೋದು ನಮಗೆ ದಿನ ಒಂದು 20 ನಿಮಿಷ ಅವ್ರು ಏನೋ ಒಂದು ಮೋಟಿವೇಶನ್ ಕೊಟ್ಬಿಟ್ರೆ ಮತ್ತೆ ನಾವು ಅದೇ ರೀತಿ ಸ್ಟಡಿಯಾಗಿ ಇರ್ತೀವಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಯಾಕಂದರೆ ಈ 3 ದಿನ ಕ್ಲಾಸ್ ಇದಕ್ಕೆ ನಾವು ಮತ್ತೆ ತುಂಬ ಡಿಸ್ಟ್ರಾಕ್ಷನ್ ಮೂಡಲ್ಲಿ ನಾನು ಹೋಗಿದ್ದೇನೆ. ಹಾಗಾಗಿ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಹಾಗೆ ಯಾವುದೇ ದೊಡ್ಡ ಕೆಲಸ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡಬೇಕು, ನಂತರ ದೊಡ್ಡ ಕೆಲಸ ಆಗುತ್ತಂತ ಹೇಳಿದರು. ಹಾಗಾಗಿ ನಾನು ಈಗ ಸದ್ಯದಲ್ಲಿ ಅಲ್ಲು ಉಜ್ಜೋದ್ರ ಕಡೆ ಗಮನ ಕೊಡ್ತಾ ಇದ್ದೀನಿ, ಹಾಗೆ ಸ್ನಾನ ಮಾಡೋದ್ರ ಕಡೆ ಗಮನ ಕೊಡ್ತಾ ಇದ್ದೀನಿ, ಊಟ ಮಾಡೋದ್ರ ಕಡೆ ಗಮನ ಕೊಡ್ತಾ ಇದ್ದೀನಿ, ಬಾಚುವುದ್ರ ಮೂಲಕ ಗಮನ ಕೊಡ್ತಾ ಇದ್ದೀನಿ, ಡ್ರೆಸ್ ಹಾಕಿಕೊಳ್ಳೋದ್ರ ಮೂಲಕ ನಾನೀಗ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ. ಹಾಗಾಗಿ ಚಿಕ್ಕ ಚಿಕ್ಕದು ಮಾಡಿದರೆ ಮುಂದೆ ದೊಡ್ಡ ದೊಡ್ಡದು ನಮ್ಮ ಏಕಾಗ್ರತೆ ಬರುತ್ತದೆ ಅಂತ ನಮ್ಮಲ್ಲಿ ಆ ವಿಶ್ವಾಸ ಇದೆ. ಹಾಗೆ 4-5 ಆ್ಯಕ್ಟಿವಿಟೀಸ್ ಮಾಡಬೇಕು, 5 ಇಯರ್ಸ್ ರೂಲ್ಸ್. ಟೊಯೋಟಾ ಕಂಪ್ನಿಯವರು ಜಪಾನೀಸ್ನಲ್ಲಿ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಶಾರ್ಟ್ ಶೆಟ್ ಇನ್ ಆರ್ಡರ್ ಶೈನ್, ಆಮೇಲೆ ಸ್ಟ್ಯಾಂಡರ್ಡೈಸ್ ಸಸ್ಟೈನ್. ಅಂದರೆ ಈ 5 ನಾವು ಗಮನದಲ್ಲಿ ಇಟ್ಕೊಂಡು ಪ್ರತಿ 5 ವರ್ಷನ ನಾವು ಬೇಡದೇ ಇರೋದನ್ನ ತೆಗೆದುಹಾಕೋದು, ನಮ್ಮ ರೂಮನ್ನು, ನಮ್ಮ ಆಫೀಸಿನ ಟೇಬಲ್ನ ಸ್ವಚ್ಛವಾಗಿಡೋದು, ಹಾಗೆ ಅದನ್ನು ಪ್ರತಿದಿನ ಪ್ರತಿನಿತ್ಯ ಮಾಡೋದರಿಂದ ನಾವು ಏನೆಲ್ಲ ಬದಲಾವಣೆ ಕಟ್ಕೋಬೋದಂತ ಆ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ಮಾನ್ಯ ಮಹೇಶ್ ಸರ್ ಅವರು. ಆಮೇಲೆ 49 ದಿನದ ಕ್ಲಾಸಲ್ಲಿ ವಿಲ್ ಪವರ್ ನೋ ಇಟ್ಟು, ಇದ್ರ ಬಗ್ಗೆ ಹೇಳಬೇಕಂತಂದರೆ ಬಿ ಕಮಿಟೆಡ್, ಬಿ ಕನ್ಸಿಸ್ಟೆನ್ಸಿ ಅಂತೇಳಿ ಅರಿವಿಗೆ 2 ಪುಕ್ಕೆಗಳು ಇದ್ದಾವೆ, ಏಕಾಗ್ರತೆ ಸಂಕಲ್ಪ ಶಕ್ತಿ. ನನಗಂತೂ ನಿಜಕ್ಕೂ, ಯಾಕಂದರೆ ಈ ಕ್ಲಾಸಲ್ಲಿ ನಾನು ಬರೀ ಏಕಾಗ್ರತೆ ಅಂದೇ ಅಂದ್ಕೊಂಡಿದ್ದೆ, ವಿಲ್ ಪವರ್ ಸಂಕಲ್ಪ ಶಕ್ತಿ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ 2 ಪುಕ್ಕೆಗಳ ಬಗ್ಗೆ ಹೇಳಿದಾಗ ನಿಜಕ್ಕೂ ನಾವು ಆ 2 ಒಂದು ಏಕಾಗ್ರತೆ ಒಂದು ಸಂಕಲ್ಪ ಶಕ್ತಿ ನಾವು ಜೀವನದಲ್ಲಿ ಎಲ್ಲಿ ಹಾಕಬೇಕು ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನಿಜವಾಗಲೂ ನಾವೊಬ್ಬರು ಸಾಧಕರಾಗ್ಬೋದು. ಆಮೇಲೆ 1% ಮೈಂಡ್ ಸೆಟ್ ಕ್ಲಬ್ಬಲ್ಲಿ ಕೂಡ ನಾವು ಕೂಡ ಬರ್ಬೋದಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಹಾಗಾಗಿ ನನಗಂತೂ ಏಕಾಗ್ರತೆ ಸಂಕಲ್ಪ ಶಕ್ತಿ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ, ಹಾಗಾಗಿ ನಾನು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ. 2 ಟೈಪ್ಗಳು ವ್ಯಕ್ತಿಗಳನ್ನು ನಾವು ಈ ಕ್ಲಾಸಲ್ಲಿ ನೋಡ್ಬೋದು, ಯಾಕಂದರೆ ಪಾಸಿಟಿವ್ ಸಾಧಕರು, ನೆಗೆಟಿವ್ ಸಾಧಕರು. ಹಾಗೆ ಒಂದು ಬೈಕ್ ಬಗ್ಗೆ ಮೊನ್ನೆ ಮಹೇಶ್ ಸರ್ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಅಣ್ಣ ತಮ್ಮ ಅಣ್ಣನಿಗೆ ಅಣ್ಣ ನಾನು ಒಂದು ಬೈಕ್ ತೊಗೋಬೇಕು, ನನಗೆ ಒಂದು 50,000 ರೂಪಾಯಿ ಕೊಡು ಅಂತ ಹೇಳಿದಾಗ 100,000 ರೂಪಾಯಿ ಬೈಕ್ ಆಗಿರುತ್ತೆ, ಆ 50,000 ರೂಪಾಯಿ ನೀವು ಕೊಡು ಅಂದಾಗ ಅಣ್ಣ ಒಂದು 2 ದಿನ ಬಿಡು ಕೊಡುತ್ತೇನೆ, ಇಲ್ಲ ನಿಮಗೆ ಅರ್ಜೆಂಟ್ ಇದ್ದರೆ ಒಂದು 50,000 ರೂಪಾಯಿ ನೀನು ಎಲ್ಲಾದರೂ ರೆಡಿ ಮಾಡು ನಾನು ಕೊಡಿಸುತ್ತೇನೆ ಅಂದಾಗ ಅದರಲ್ಲಿ 2 ಟೈಪ್ ಥರ ನಾವು ನೋಡ್ಬೋದು. ಓಕೆ ಅಣ್ಣ, ನಾನು 50,000 ರೂಪಾಯಿನ ರೆಡಿ ಮಾಡ್ತೀನಂದರೆ ಒಂದು ಏಕಾಗ್ರತೆ ಸಂಕಲ್ಪ ಶಕ್ತಿ ನಾವು ಯಾವ ರೀತಿ ಬೆಳೆಸ್ಕೋಬೋದಂತ ಅರ್ಥ ಆಯಿತು. ಇಲ್ಲ ಅಣ್ಣ, ನೀನು ಯಾವಾಗಾದರೂ ಕೊಡಿಸು, ನನ್ನ ಹತ್ರ ನಾನು ಅದು 50,000 ರೂಪಾಯಿ ಜೋಡ್ಸೋಕೆ ಆಗಲಿಲ್ಲ ಅಂದರೆ ಅದು ನೆಗೆಟಿವ್ ಅಂತ ಅದನ್ನು ಎಷ್ಟು ತುಂಬ ಚೆನ್ನಾಗಿ ಆ ವಿಡಿಯೋ ಮೊನ್ನೆ ಮಹೇಶ್ ಸರ್ ಅವರು ತಮ್ಮಿಸಿದ್ದಾರೆ ಆ ಕತೆ ಮೂಲಕ, ನನಗೆ ಅಂತ ಅದು ತುಂಬ ಇಷ್ಟ ಆಯಿತು.
ನೀವೇನು ಸ್ಟಾರ್ಟ್ ಮಾಡಿದ್ರೆ ಅದು ಫಿನಿಷ್ ಮಾಡೋದು ಎಂಬುದು ಆ ಕ್ಲಾಸಲ್ಲಿ ನನಗೆ ತಿಳಿತು. ಯಾಕಂದರೆ ನಾವು ಸ್ಟಾರ್ಟ್ ಮಾಡ್ತೀವಿ ಬಟ್ ಅರ್ಧಂಬರ್ಧ ಬಿಟ್ಬಿಡ್ತೀವಿ. ಈಗ ನಾನು ಅದರಲ್ಲಿ ತಿಳ್ಕೊಂಡಿದ್ಮೇಲೆ ನಾನು ಒಂದೇನಾದರೂ ಮಾಡಬೇಕಾದ್ರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾನು ಎದ್ದೇಳಲ್ಲ. ಈಗ ಯಾವುದೇ ಒಂದು ಫೋನು, ಈಗ ಅವ್ರು ಹೇಳಿರ್ತಾರೆ ಒಂದು ಕಾಲ್ ಬಂದಾಗ ಸರ್ ಅವರಿಗೆ ಸ್ವಲ್ಪ ಫೋನ್ ಮಾಡಿ ಬರೋಕ್ಕೆ ಹೇಳ್ರಿ, ಇಲ್ಲ ಅವ್ರು ಬರ್ತಾರೆ ಇಲ್ಲ ಕೇಳಿ ಅಂತ ಹೇಳ್ತಾರೆ. ಆವಾಗ ನಾನು ಏನು ಮಾಡ್ತೀನಿ, ಮತ್ತು ಅವರು ಇನ್ನೊಬ್ಬರಿಗೆ ಅವ್ರಿಗೆ ಮಾಹಿತಿ ತೊಗೊಂಡು ನಾನು ಮತ್ತೆ ರಿಪೀಟು ಅವ್ರಿಗೆ ಹೇಳ್ಬಿಡ್ತೀನಿ. ಅಂದರೆ ಕಮ್ಯುನಿಕೇಷನ್ ಗ್ಯಾಪು ಮೊದಲು ಭಾಳ ಮಾಡ್ತಾಯಿದ್ವಿ ನಾವು. ಹಾಗಾಗಿ ಆ ಕ್ಲಾಸಲ್ಲಿ ನನಗೆ ತುಂಬ ಚೆನ್ನಾಗಿ ಅರ್ಥಾಯಿತು. ಅದರಿಂದ ನಾನು ಏನು ಕಲ್ತನಪ್ಪ ಅಂತಂದರೆ, ಯಾವುದೇ ಒಂದು ಏನಾದರೂ ಮಾಹಿತಿ ಕೊಡಬೇಕಾದ್ರೆ ಅರ್ಧ ಮಾಡ್ದಿಲ್ಲ, ಅದನ್ನು ಪೂರ್ತಿಯಾಗಿ ಒಂದು ಮೆಸೇಜ್ ಮಾಡೋದಾಗಿರ್ಬೋದು, ಒಬ್ರಿಗೆ ಏನು ಹೇಳಿದ್ದಾರಲ್ಲ ಅದನ್ನ ರಿಪೀಟಾಗಿ ಅವ್ರಿಗೆ ಮತ್ತೆ ಮಾಹಿತಿ ನಾನು ಇಮಿಡಿಯೇಟ್ಲಿ ಕೊಟ್ಬಿಡ್ತೀನಿ. ಹಾಗಾಗಿ ಕಮ್ಯುನಿಕೇಷನ್ ಗ್ಯಾಪು ಆಗೋದಿಲ್ಲ. ಅದರಲ್ಲಿ ನನಗೆ ತುಂಬ ಚೆನ್ನಾಗಿ ಅದನ್ನು ನಾನು ತುಂಬ ಚೆನ್ನಾಗಿ ಕಲಿತೆ. ಹಾಗೆ ಇನ್ನೊಂದು, ನಾನೀಗ ಆಲ್ರೆಡಿ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ, ನಾನು ಸ್ನಾನ ಮಾಡಿದ ಟವಲನ್ನು ಒರೆಸ್ಕೊಂಡು ನೀಟಾಗಿ ಹೊರಗಡೆ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಊಟ ಮಾಡಿದ ತಟ್ಟೆಯನ್ನು ಈಗ ನಾನೇ ತೊಳಿತಾ ಇದ್ದೀನಿ. ಮನೆಯಲ್ಲೆಲ್ಲ ನಮ್ಮ ಹೆಣ್ಮಕ್ಳೆಲ್ಲ ಏನು ಹೇಳ್ತಾಯಿದ್ದಾರೆ ಅಂದರೆ, ಇದೇನ್ರಿ ಹೊಸದಾಗಿ ಮಾಡ್ತಾಯಿದ್ರಲ್ಲ ಏನಿದು ಅಂತಂದರೆ, ಇಲ್ಲ ಮೈಸಾರ್ ಕ್ಲಾಸ್ ಕೇಳ್ತಾ ಇದ್ದೀನಲ್ಲ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳಿದೆ. ಅವರು ನಗ್ತಾಯಿದ್ದಾರೆ, ಅಯ್ಯೋ ಇದೆಲ್ಲ ಮಾಡೋದಲ್ರಿ, ದುಡ್ಡು ಕೊಟ್ಟು ನೀವು ಕೋರ್ಸ್ ಕೇಳಿ ಈ ಥರ ನಾ ಮಾಡೋದು ಅಂತಂದರು. ಇಲ್ಲ ಮತ್ತೆ ಮೊದಲು ಎಲ್ಲ ಗೊತ್ತಿದ್ರು ನಾವು ಮಾಡೋಕ್ಕಾಗಿಲ್ಲ, ಬಟ್ಟು ತಿಳಿ ಹೇಳೋರು ಬಂದಾಗ ನಾವು ತಿಳ್ಕೊಳ್ಬೇಕಾಗತ್ತಂತ ನಾನು ಆಕೆಗೆ ಅರ್ಥ ಮಾಡಿಸಿದೆ. ಆಕೆ ತುಂಬ ನಗ್ತಾ ಇದ್ದು. ಹಾಗೆ ಆಮೇಲೆ ಇನ್ನೊಂದು ಏನಂದರೆ, ನಾನು ಮಲಗಿದ್ದನ್ನು ಬೆಡ್ಶೀಟನ್ನು ನಾನೇ ಮಡಚಿ ಎತ್ತಿಡ್ತಾ ಇದ್ದೀನಿ. ಹಾಗೆ ನನ್ನ ರೂಮನ್ನ ಸಹ ನಮ್ಮ ಹೆಣ್ಮಕ್ಳು ಇಲ್ಲ ಅಂದಾಗ ನಾನೇ ಕಸ ಹೊಡೆದು ನನ್ನ ರೂಮನ್ನ ಸ್ವಚ್ಛಗೊಳಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಅದು ಮೊದಲೆಲ್ಲ ಹಂಗೆ ಬಿಟ್ಬಾರ್ದಿದೆ, ನನ್ನ ಹೆಂಡ್ತಿದ್ದಾಳ ಅದಕ್ಕಾಗಿ ಇರೋದು, ಆಕೆ ಮಾಡಲಿ ನಾನ್ಯಾಕೆ ಮಾಡಬೇಕಂತ ನನ್ನಲ್ಲಿ ಈಗೋ ಇತ್ತು. ಬಟ್ ಈಗ ನನಗೆ ಅದೇನು ಆ ಥರ ಗಲೀಜು ಕಂಡಾಗ ನನಗೆ ಒಂಥರ ಏನಪ್ಪ ಇಷ್ಟು ಗಲೀಜಿದೆ ಅಂತ ಅನಿಸ್ತಾ ಇದೆ. ಬಟ್ ಈಗ ರೂಮ್ನ ನಾನೇ ಸ್ವಚ್ಛ ಮಾಡ್ತಾಯಿದ್ದೀನಿ, ನನಗೆ ಖುಷಿ ಆಗ್ತಾಯಿದೆ ಅದನ್ನೆಲ್ಲ ರೂಮ್ ನೋಡತ್ತಡ. ಇದು ಒಂದು ಕಲ್ತ್ಕೊಂಡೆ ನಾನು. 51ನೇ ದಿನದ ಕ್ಲಾಸಲ್ಲಿ ವಿಲ್ ಪವರ್ ಟೆಕ್ನಿಕ್ಸ್ ಬಗ್ಗೆ, ವಿಲ್ ಪವರ್ ಟೆಕ್ನಿಕ್ಸ್ 50 ದಿನದ ಕ್ಲಾಸಲ್ಲಿ ತಿಳಿಸಿದರು, ಅದನ್ನು ನಾನೀಗ ಅದರ ಬಗ್ಗೆ ಹೇಳಿದೆ. ಆಮೇಲೆ 51 ದಿನದ ಕ್ಲಾಸಲ್ಲಿ ವಿಲ್ ಪವರ್ ಟೆಕ್ನಿಕ್ಸ್ 2 ಮತ್ತು 3ನೇದು ಟೆಕ್ನಿಕ್ಸ್ ಬಗ್ಗೆ ಹೇಳಿದರು. ಒಂದೇನೇ ಸ್ಟೆಪ್, ಫಿನಿಷ್ ವಾಟ್ ದಿ ಸ್ಟಾರ್ಟ್, ಅಂದರೆ ನಾವು ಏನು ಸ್ಟಾರ್ಟ್ ಮಾಡ್ತೀವಿ ಅದನ್ನು ಫಿನಿಷ್ ಆಗಿ ಮಾಡಬೇಕು ಅಂತೇಳಿ ಅದರಲ್ಲಿ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದರು. ಆಮೇಲೆ 2ನೇ ಸ್ಟೆಪ್ ಫಿನಿಷ್ ವೆಲ್, ಅಂದರೆ ಈಗ ನಾನು ಹೇಳಿದ್ನಲ್ಲ ಬೆಡ್ಶೀಟು ಸುಮ್ಮನೆ ತಗೊಂಡು ಹೋಗಿ ಒಗೆದು ಬರ್ತಾ ಇದ್ವಿ, ಬಟ್ ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಅದನ್ನು ನಾನು ಈಗ ಮಾಡ್ತಾಯಿದ್ದೀನಿ. 3ನೇ ಸ್ಟೆಪ್ ಸ್ವಲ್ಪ ಎಕ್ಸ್ಟ್ರಾ ಮಾಡೋದು, ಅಂದರೆ ಈಗ ನಾನು ಮೊದಲು ಏನು ಮಾಡ್ತಾಯಿದ್ದೆ ಅಂದರೆ ಒಂದು 10 ಪೇಜು ಓದ್ತಾಯಿದ್ದೆ ಬುಕ್ಸು, ಈಗ ಅದನ್ನು ಏನು ಮಾಡಿದ್ದೀನಿ ಒಂದು 15 ಪೇಜು ಓದೋ ರೂಢಿ ಮಾಡ್ಕೊಂಡಿದ್ದೀನಿ. ಹಾಗೆ 10 ನಿಮಿಷ 10ರಿಂದ 1/2 ಗಂಟೆ ಓದಬೇಕಂತ ಮೊದಲು ಆ ಥರ ಏನು ಅಂದ್ಕೊಂಡಿದ್ದಿಲ್ಲ, ಓದಬೇಕಾ ಒಂದು 10 ಪೇಜು ಓದು ಬಿಟ್ಬಿಡ್ತಾಯಿದ್ದೆ. ಬಟ್ ಈಗೇನಿಲ್ಲ, ಟೈಮ್ ಫಿಕ್ಸ್ ಮಾಡ್ತಾಯಿದ್ದೀನಿ, 15ರಿಂದ 20 ನಿಮಿಷವರೆಗೆ ನಾನು ಓದಬೇಕು, 1/2 ಗಂಟೆ ಓದಬೇಕಂತ ಅಂದ್ಕೊಂಡು ನಾನು ಓದ್ತಾಯಿದ್ದೀನಿ. ಅದು ನಾನು ಆ ಕ್ಲಾಸಲ್ಲಿ ಕಲಿತೆ. ಹಾಗೆ 52ನೇ ದಿನದ ಕ್ಲಾಸಲ್ಲಿ ರಿಟ್ಯೂಲ್ ಟು ರಿವ್ಯೂ ಅಂತೇಳಿ ತುಂಬ ಚೆನ್ನಾಗಿ ಅದರಲ್ಲಿ ಹೇಳಿದ್ದಾರೆ. ಹಠ ಬೇಡ ಛಲ ಬೇಕು, ಹಠ ಅಂದರೆ ನೆಗೆಟಿವ್, ಛಲ ಅಂದರೆ ಪಾಸಿಟಿವ್. ಹಾಗಾಗಿ ನಾನು ಛಲದಿಂದ ಮಾಡೋದಕ್ಕೆ ಆ ಕ್ಲಾಸ್ ನನಗೆ ಇಷ್ಟ ಆಯಿತು. ಈಗ 53ದಿನದ ಕ್ಲಾಸಲ್ಲಿ ಪ್ರಾಜೆಕ್ಟ್ ಟು ಲರ್ನ್, ತಿಳಿದುಕೊಳ್ಳುವುದು ಭಾಳ ಇದೆ 90%, ಪ್ರಾಕ್ಟೀಸ್ ಮಾಡೋದು 10%. ನಿಜ ಗೆಳೆಯರೆ, ಯಾಕಂದರೆ ನಾವು ಈಗ ನೋಡಿ 2 ಕೋರ್ಸ್ನ ನಾವು ಈಗ ಆಲ್ರೆಡಿ ತಿಳ್ಕೊಳ್ತೀವಿ, ಬಟ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾಯಿಲ್ಲ. ಯಾಕಂದರೆ ಉದಾಹರಣೆ, ನಾನು ಈ 3 ದಿನ ಕೋರ್ಸ್ ಇಲ್ಲದ ಸಮಯದಲ್ಲಿ ಯಾವುದ್ಯಾವುದಕ್ಕೂ ನಮ್ಮ ಅರಿವನ್ನು ಎಲ್ಲೆಲ್ಲೋ ವೇಸ್ಟ್ ಮಾಡಿಬಿಟ್ಟೆ. ಹಾಗಾಗಿ ನಿಜ ಗೆಳೆಯರೆ, ನಾವು ಪ್ರಾಕ್ಟೀಸ್ನ 90% ಮಾಡಬೇಕು, ತಿಳ್ಕೊಳ್ಳೋದನ್ನ 10% ಅನ್ನೋದು ನನಗೆ ಇವತ್ತಿನ 53ನೇ ದಿನದ ಕ್ಲಾಸಲ್ಲಿ ನನಗೆ ತುಂಬ ಅರ್ಥ ಆಯಿತು. ಹಾಗೆ ಹೊಲದಲ್ಲಿ ನೀರಿದೆ, ಆ ನೀರು ನಾವು ಎಕ್ಸ್ಪೋರ್ಟ್ನ ಕರ್ಕೊಂಬಂದು ಬೋರ್ ಹಾಕ್ಸಿದ್ರೆ ಆ ನೀರು ಬರುತ್ತೆ, ಆಗ ನಾವು ಏನು ಬೇಕಾದರೂ ಬೆಳೀಬೋದು. ಅದೇ ಥರ ನಮ್ಮ ಮೈಂಡಲ್ಲಿ ನೀರಿದೆ, ನಾವು ಯಾವುದಕ್ಕೆ ಹಾಕ್ತೀವಿ ಆ ಥರ ನಾವು ಬೆಳೆ ಬೆಳಿಬೋದಂತ ತುಂಬ ಚೆನ್ನಾಗಿ ನಮ್ಮ ಮಹೇಶ್ ಸರ್ ಅವರು ತಿಳಿಸ್ಕೊಟ್ರು.
ಅದೇ ಥರ ವಿಲ್ ಪವರ್ ಕೂಡ ಇದೆ ಅಂತ ತುಂಬ ಚೆನ್ನಾಗಿ ಹೇಳಿದರು. ಹಾಗೆ 54ನೇ ದಿನದ ಕ್ಲಾಸ್ ಅಮ್ಮಿಂಗ್ ಬರ್ಡ್ಸ್ ಫೋಕಸ್, ಅಬ್ಬಾಬಾ, ಆ ಕತೆ ಕೇಳಿಬಿಟ್ರೆ ನಿಜಕ್ಕೂ ಆ ಪಕ್ಷಿ ಒಂದು ಬೆಂಕಿ ಕಾಡಿನಲ್ಲಿ ಬೆಂಕಿ ಹತ್ತಿದಾಗ ಒಂದೊಂದೇ ಹನಿ ತನ್ನ ಚುಂಚಿನಿಂದ ಹನಿ ಹೋಗಿ ಡ್ರಾಪ್ ಮೂಲಕ ಆ ಬೆಂಕಿ ಆರಿಸೋದಕ್ಕೆ ಪ್ರಯತ್ನ ಮಾಡ್ತದಲ್ಲ. ನಿಜಕ್ಕೂ ಆ ಕತೆ ನನಗೆ ಕೇಳಿ ನಾವು ಒಂದೊಂದು ಸಲ ಅಂದ್ಕೊತೀವಿ, ಏನು ಬಿಡಪ್ಪ ನಮಗೆಲ್ಲ ಅದೆಲ್ಲ ಆಗಲ್ಲ, ನಾವು ಯಾಕೆ ಮಾಡಬೇಕು, ಮಾಡೋರು ಇದ್ದಾರೆ, ದೊಡ್ಡವರು ಇದ್ದಾರೆ, ಅದಕ್ಕೆಲ್ಲ ಅವರೇ ಇದ್ದಾರೆ, ನಮ್ಮ ಯಾಕೆ ಮಾಡಬೇಕಂತ. ಬಟ್ ಆ ಕಥೆಯಲ್ಲಿ, ಆ ಅಕ್ಕಿ ಕಥೆಯಲ್ಲಿ ನಾನು ಕಲ್ತ್ಕೊಂಡಿದ್ದು ಏನಂದರೆ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನ ಮಾಡೋಣಂತ ನಿಜವಾಗಿ ನಾನು ಅದರಲ್ಲಿ ಆ ಕತೆ ಮೂಲಕ ತಿಳ್ಕೊಂಡೆ. ಹಾಗಾಗಿ ನಾನು ಎಲ್ಲೇ ಹೋಗಲಿ, ಎಲ್ಲೇ ಈಗ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡೋಣಪ್ಪ, ನನ್ನ ಸಾಧ್ಯ, ನನ್ನ ಸಾಮರ್ಥ್ಯ ಇಷ್ಟೇ ಅಂಥೇಳಿ ನಾನೀಗ ಆಲ್ರೆಡಿ ಅದನ್ನ ಮಾಡ್ತಾ ಬರ್ತಾ ಇದ್ದೇನೆ. ನಿಜಕ್ಕೂ 54 ದಿನದ ಕ್ಲಾಸಲ್ಲಿ ನಾನೆಲ್ಲ ತಿಳ್ಕೊಂಡೆ. ಆಮೇಲೆ ಪರಿಸ್ಥಿತಿಯಲ್ಲಿ ಬಡತನ ಇದ್ದರೆ ಓಕೆ, ಆದರೆ ಮನಸ್ಥಿತಿಯಲ್ಲಿ ಶ್ರೀಮಂತ ಇರಬೇಕಂತೇಳಿ ತುಂಬ ಚೆನ್ನಾಗಿ ಮಾನ್ಯ ಮಹೇಶ್ವರವ್ರು ತಿಳಿಸ್ಕೊಟ್ರು. ನಿಜವಾಗ್ಲೂ ಗೆಳೆಯರೆ, ಯಾಕಂದರೆ ಪರಿಸ್ಥಿತಿಯಲ್ಲಿ ನಾನು ನಿಜವಾಗ್ಲೂ ಬಡವ ಇದ್ದೀನಿ. ಯಾಕಂದರೆ ನಾನು ಈ ಕೋರ್ಸಿಗೆ ಸೇರೋ ಮುಂಚೆ ಸಾಕಷ್ಟು ಬಿಸ್ನೆಸ್ನಲ್ಲಿ ಒಂದು ಬಿಸ್ನೆಸ್ ಹಾಕಿ ಕೈ ಸುಟ್ಕೊಂಡಿದ್ದು ನಿಜ. ಬಟ್ಟು ಆ ಈ ಕೋರ್ಸಿಗೆ ಸೇರಿದ ಮೇಲೆ ಅದು ಯಾವುದು ನಿನಗೆ ನೆನಪು ಬರ್ತಾ ಇಲ್ಲ. ಪ್ರತಿದಿನ ಹೊಸತನ ಕಾಣ್ತಾ ಇದ್ದೀನಿ, ಹೊಸ ಲೋಕ ನಾನು ನೋಡ್ತಾ ಇದ್ದೀನಿ ಅನಿಸ್ತಾ ಇದೆ. ಯಾವುದು ಚಿಂತೆನೇ ಬರ್ತಾ ಇಲ್ಲ, ಹ್ಯಾಪಿಯಾಗಿ ಖುಷಿಯಾಗಿದ್ದೀನಿ. ಹಾಗೆ ಆಮೇಲೆ ತಲೆಯಲ್ಲಿ ಶ್ರೀಮಂತ ಆಗಬೇಕಂತ ಹೇಳಿದ್ದಾರೆ. ನಮಗೇನು ಆಗೋದಿಲ್ಲ ಅದ್ರ ಕಡೆ ಲಕ್ಷ್ಯ ಬೇಡ, ನಮಗೇನಾಗುತ್ತೆ ಅದ್ರ ಕಡೆ ಲಕ್ಷ್ಯ ಕೊಡು ಅಂಥೇಳಿ ತುಂಬ ಚೆನ್ನಾಗಿ ಮಹೇಶ್ವರ್ ಅವರು ಹೇಳ್ಕೊಟ್ರು. ನಿಜ ಗೆಳೆಯರೆ, ನಾನು ಈ ಕೋರ್ಸಿಗೆ ಸೇರಿದ್ಮೇಲೆ ತುಂಬ ಹ್ಯಾಪಿಯಾಗಿದ್ದೀನಿ, ಖುಷಿಯಾಗಿದ್ದೀನಿ. ಲಾಸ್ಟ್ ಫಸ್ಟ್ನೇ ಕ್ಲಾಸಲ್ಲಿ ಫಸ್ಟು ನಾನು, ಸೆಕೆಂಡು ಕುಟುಂಬ, ಮೂರನೇದು ಸ್ನೇಹಿತರು, ನಾಲ್ಕನೇದು ಸಮಾಜ, ಐದನೇದು ದೇಶ, ಆ ಥರ ಏನು ಹೇಳಿದಾರಲ್ಲ ಅದೇ ಥರನೇ ನಾನೀಗ ನನ್ನ ಹ್ಯಾಬಿಟ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ. ನಿಜ ಗೆಳೆಯರು, ಯಾಕಂದರೆ ಒಟ್ಟಿನಲ್ಲಿ ಈ ಎರಡನೇ ಫೋಕಸ್ 10 ಕೋರ್ಸು ಹೇಗೆ ಮುಗಿತಂಬೋದೇ ನನಗೆ ಗೊತ್ತಾಗಲಿಲ್ಲ. ಹಾಗಾಗಿ ನಾನು ಮಹೇಶ್ವರರಿಗೆ ತುಂಬ ಚಿರಋಣಿ. ಯಾಕಂದರೆ ನಾನು ತುಂಬ ಬದಲಾವಣೆ ಆಗಿದ್ದೇನೆ ಅಂತಂದರೆ ನಮ್ಮ ಮಾನ್ಯ ಪೂಜ್ಯ ಮಹೇಶ್ವರ್ ಅವರಿಂದ ಅಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು ನಾನು ತಿಳ್ಕೊಂಡಿದ್ದೀನಿ, ಸಾಕಷ್ಟು ಬದಲಾವಣೆ ಆಗಿದ್ದೀನಿ. ಇದೇ ಬದಲಾವಣೆ ನನ್ನಲ್ಲಿ ನಿರಂತರ ಇರಲಿ ಅಂತ ಮಾನ್ಯ ಮಹೇಶ್ವರ್ ಅವರಲ್ಲಿ ಕೇಳ್ಕೊತೀನಿ. ಯಾಕಂದರೆ ನನ್ನ ಅರಿವನ್ನು ಅರ್ಥ ಮಾಡಿಸಿ, ಅರಿವನ್ನು ಅರ್ಥ ಮಾಡಿಸಿದ್ದಾರೆ ಕೋರ್ಸಿನ ಮೂಲಕ. ಯಾಕಂದರೆ ಇಂಥ ಕೋರ್ಸು ನಿಜಕ್ಕೂ ನಾವೆಲ್ಲ ಈ ಫೋಕಸ್ 10 ಕೋರ್ಸಲ್ಲಿ ನಾವೇನು ಇದ್ದೀರಿವಲ್ಲ, ನಾವೆಲ್ಲ ತುಂಬ ಪುಣ್ಯ ಮಾಡಿದ್ವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಫೋಕಸ್ಸು ಕೋರ್ಸ್ನ ನಿರಂತರವಾಗಿ ನಾವು ಅರ್ಧ ಗಂಟೆ ಟೈಮ್ ಕಳೆಯೋದ್ರಿಂದ ಏನೆಲ್ಲ ಬದಲಾವಣೆ ಆಗ್ಬೋದಂತ ಅದು ನನಗೆ ಚೆನ್ನಾಗಿ ನನಗೆ ಅರ್ಥ ಆಗಿದೆ. ಗೆಳೆಯರೆ, ನಿಜಕ್ಕೂ ತಾವು ಯಾರ್ಯಾರು ಅಲ್ಲ ಈಗ ಈ ಫೋಕಸ್ ಕೋರ್ಸಲ್ಲಿ ಇದ್ದೀರಾ, ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಲ್ಲ, ಇನ್ನೂ ಯಾರು ನೋಡಿಲ್ಲ, ನಿಜವಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಎಲ್ಲಿಗೆ ನೀವು ಬಿಟ್ಟಿದ್ದೀರಾ ಅಲ್ಲಿಂದ ನಿಮಗೆ ಸಾಧ್ಯವಾದಷ್ಟು ರಾತ್ರಿ 10 ಗಂಟೆ ಆಗಲಿ ಒಟ್ಟು ಅರ್ಧ ಗಂಟೆ ನೀವು ಸಮಯ ಕೊಟ್ಟು ನೋಡಿ, ನಿಜವಾಗಲೂ ನಿಮ್ಮ ಜೀವನ ಕೂಡ ಬದಲಾಗುತ್ತಂತ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಬದಲಾವಣೆ ಆಗಿದೆ, ನಾನು ಬದಲಾಗಿದ್ದೇನೆ ಆಲ್ರೆಡಿ. ಹಾಗಾಗಿ ಈಗ ಸಾಕಷ್ಟು ನಾನು ಡಿಸ್ಟ್ರಾಕ್ಷನ್ಗೆ ಹೋಗ್ತಾ ಇದ್ದೀನಿ, ಮತ್ತೆ ಆದರೂ ಅಟೆನ್ಷನ್, ನಾನು ಇಷ್ಟು ಮಾಡಿ ಇಷ್ಟು ಕಲಿತು ಮತ್ತೆ ನಾನು ಆ ಥರ ಹೋದರೆ ಮತ್ತೆ ಅದೇನು ಹೇಳ್ತಾರಲ್ಲ ಮಹೇಶ್ವರ್ ಅವರು, ನೀನು ಜೀವನ ಮಾಡಲಿಕ್ಕೆ ಬಂದಿದೆಯಾ, ಜೀವಂತ ಇರಲಿಕ್ಕೆ ಬಂದು ಜೀವಂತ ಇರೋಕ್ಕೆ ಬಂದಿಲ್ಲ ಅಂತ. ಮತ್ತು ನಾವು ಜೀವಂತ ಇರಲಿಕ್ಕೆ ಬಂದಂಗೆ ಆಗುತ್ತೆ, ಅದಕ್ಕಾಗಿ ನಾನು ಜೀವನ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಹೇಳೋದಿಷ್ಟೇ, ಯಾರ್ಯಾರು ಈ ಫೋಕಸ್ ಕೋರ್ಸ್ನ ಸ್ಟಾಪ್ ಮಾಡಿದ್ದೀರಾ, ನಿಜವಾಗ್ಲೂ ಮತ್ತೆ ನೀವು ಕಂಟಿನ್ಯೂ ಮಾಡಿ ನೋಡಿ, ಜೀವನದಲ್ಲಿ ನಿಜವಾಗ್ಲೂ ಬದಲಾವಣೆ ಆಗ್ತೀರಾ ಗೆಳೆಯರೆ. ಹಾಗೆ ನಾನು ಈ ಫೋಕಸ್ ಕೋರ್ಸ್ನ ನನಗೆ ಯಾರು ಹತ್ತಿರ ಇದ್ದಾರಲ್ಲ ಅವ್ರಿಗೆಲ್ಲ ನಾನು ಒಂದು ಗಿಫ್ಟಾಗಿ ಎಲ್ಲರಿಗೂ ನಾನು ಈ ಫೋಕಸ್ ಕೋರ್ಸ್ನ ಪ್ರೆಸೆಂಟೇಷನ್ ಮಾಡಬೇಕಂತ ನಾನೀಗ ಆಲ್ರೆಡಿ ಅಂದ್ಕೊಂಡಿದ್ದೀನಿ. ಮೊದಲು ನನ್ನ ಹೆಂಡತಿಗೆ ನಾನು ಪ್ರೆಸೆಂಟೇಷನ್ ಮಾಡ್ತೀನಿ, ಹಾಗೆ ನನ್ನ ಕುಟುಂಬದವ್ರಿಗೆ ಈ ಮೊದಲು ಈ ಫೋಕಸ್ ಕೋರ್ಸ್ನ ಪ್ರೆಸೆಂಟೇಷನ್ ಮಾಡ್ತೀನಿ. ಯಾಕಂದರೆ ನಾನು ಬದಲಾದರೆ ನಮ್ಮ ಕುಟುಂಬನೇ ಬದಲಾವಣೆ ಆದಂತೆ, ಆಮೇಲೆ ಊರು ಬದಲಾವಣೆ ಆಗುತ್ತೆ, ಹಾಗೆ ಸಮಾಜವೂ ಬದಲಾವಣೆ ಆಗುತ್ತೆ, ಆಮೇಲೆ ತಾಲೂಕು ಬದಲಾವಣೆ ಆಗುತ್ತೆ, ದೇಶ ಬದಲಾವಣೆ ಆಗುತ್ತೆ. ಫಸ್ಟು ನಾನು ಬದಲಾಗಬೇಕು. ಹಾಗಾಗಿ
ಹೀಗೆ ವಾಟ್ಸಪ್ ಗ್ರೂಪಲ್ಲಿ ಇರೋರೆಲ್ಲ ಮೊದಲು ನೀವು ಬದಲಾಗಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮೂಲಕ ಹೇಳ್ತಾ ಇದ್ದೀನಿ. ಈ ವಿಡಿಯೋ ನಾನು ನನ್ನ ಅನಿಸಿಕೆ ಈ ವಿಡಿಯೋ ಮೂಲಕ ಹಂಚ್ಕೊಂಡಿದ್ದೇನೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದೆಯಾ, ನಾನು ಮಾತಾಡಿದ್ದು ಇಷ್ಟ ಆಗಿದೆಯಾ, ಹಾಗೆ ಸ್ವಲ್ಪ ಸೂಚನೆ ಅಥವಾ ಕಾಮೆಂಟ್ ನಮಗೆ ಮೂಲಕ ತಿಳಿಸಿದರೆ, ಹಾಗೆ ನನ್ನ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ ನನ್ನ ಚಾನಲ್ ಯೂಟ್ಯೂಬ್ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೆ ನಾ ಪೂಜಾ ಮಹೇಶ್ ಮಹೇಶ್ ಮಸಾಲ್ ಸರ್ ಅವರಿಗೂ ನಾನು ಕೂಡ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ನಾಳೆಯಿಂದ ಫೋಕಸ್ ಬ್ಲೂ ಪ್ರಿಂಟ್ ಯಾವಾಗ ಬರ್ತಾಯಿದೆ ಅಂತ ಕಾತುರದಿಂದ ನಾನು ಕಾಯ್ತಾ ಇದ್ದೀನಿ ನಾಳೆ. ಹಾಗಾಗಿ ಮತ್ತೆ ನಾನು ಬೆಳಿಗ್ಗೆ 5 ಗಂಟೆಯಿಂದ ಎದ್ದು ನನ್ನ ಈ ಫೋಕಸ್ ಕೋರ್ಸ್ನ ಬ್ಲೂ ಪ್ರಿಂಟ್ಗೆ ಉತ್ಸಾಹಕನಾಗಿ ರೆಡಿಯಾಗಿದ್ದೇನೆ. ಮತ್ತೊಮ್ಮೆ ಮೊನ್ನೆ ಮಹೇಶ್ ಸರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಹೇಶ್ ಸರ್, ನನ್ನನ್ನು ಬದಲಾವಣೆ ಮಾಡಿದ್ದಕ್ಕೆ ನಿಮಗೆ ನಾನು ತುಂಬ ಚಿರಋಣಿ. ಹಾಗೆ ನಮ್ಮ ಮಹೇಶ್ ಸರ್ ಹೇಳಿದಂಗೆ ಎಕ್ಸ್ಪ್ಲೋರ್ ಇನ್ಫಿನಿಟಿ, ಎಕ್ಸ್ಪ್ಲೋರ್ ಇನ್ಫಿನಿಟಿ ಎವಾಲ್. ಥ್ಯಾಂಕ್ ಯು ವಿಸ್ತಾರ್ ಜಿಂದಗಿ ವಿಸ್ತಾರ್ ಫ್ಯಾಮಿಲಿ. ಕಟ್ಟೆಯರ್ ಸ್ವಾಮಿ 76 ವೆಂಕಟ ಹತ್ರ ನನ್ನ ಯೂಟ್ಯೂಬ್ ಚಾನಲ್ ತಾವು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ.